ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಆರ್ ಆರ್ ರಿಟ್ರೀಟ್ಗೆ ಬಂದಿದ್ದೇವೆ. ಸೊ ಜೆಕ್ಸ್ ಕಂಪನಿಯಿಂದ ನಮ್ಮದು ಟೀಮ್ ಔಟಿಂಗ್ ಮ್ಯಾನುಫ್ಯಾಕ್ಚರ್ ಟೀಮಿಗೆ. ಸೊ ಬನ್ನಿ, ಒಳಗೋಗೋಣ. ಮೂರು ಮದುವೆ ಆಗಿ ಹೆಂಡತಿಯನ್ನು ಬಿಟ್ಟು ಬಂದಿದ್ದಾರೆ ಇವತ್ತು ರೆಸಾರ್ಟಿಗೆ. ಕಿರಿಕಿರಿ ತಾಳ್ಲಿಕ್ಕೆ ಆಗಲ್ಲ ಅಂತ ಮನೆಯಲ್ಲಿ. ಫಸ್ಟ್ ನಮ್ಮ ಇಲ್ಲೊಬ್ರು ಇದಾರೆ, ಅಣ್ಣ ಇದಾರೆ, ಅಣ್ಣ ಪುನೀತ್. ಅಣ್ಣ ಪುನೀತಣ್ಣ, ಹೆಂಗಣ ಬಿಟ್ಟು ಬಂದ್ರಿ? ಅದೇ ಹೆಂಡತಿಯನ್ನು ಬಿಟ್ಟು ಬಂದಿದ್ದಾರೆ, ಆ ಥರ ಹೇಳಿ. ಆಚೆ ಬಂದಿರೋದು ಸ್ವಲ್ಪ ಬೇಜಾರಿದೆ, ಬಟ್ ಇದು ಸುಮ್ಮನೆ ಹೇಳೋದು ಅಷ್ಟೇ. ತುಂಬಾ ಖುಷಿ ಇದೆ ಅಲ್ಲ ಮೇಸ್ಟ್ರು? ಜಸ್ಟ್ ರೀಸೆಂಟ್ ವೀಕ್ ಇದಾರೆ, ವೀಕ್ ಅಲ್ಲಿ ಬರಲ್ಲ. ಇವಾಗ್ಲೇ ಖುಷಿ ಆಗಿದ್ದಾರೆ ನೋಡಿ, ಹೆಂಚು ಬಿಟ್ಟು ಬಂದೆ ಅಂತ. ಭಯಂಕರ ಮರೆ, ಹೇಗ್ರಿ ಅದು ಸಾಧ್ಯ? ರಾತ್ರಿ ಮಾತಾಡೋಣ. ಓಹೋ, ಮಗು ಕೂಡ ಇದೆ, ಮಗು ಹೆಂಡತಿ ಇಬ್ಬರನ್ನು ಬಿಟ್ಟು ಬಂದಿದ್ದಾರೆ ಇವರು. ಬಿಟ್ಟು ಬರ್ಬೋದು, ಎಷ್ಟು ದಿನ ಬೇಜಾರಾಗಿರ್ತದೆ? ಇವತ್ತು ಬೇರೆ ಮುಖ ನೋಡೋಣ ಅಂತಿದ್ದೀರಲ್ಲ. ಬಿಟ್ಟು ಬರ್ಬೋದಂತೆ. ಹಾಗೆ ಇವರಿದ್ದಾರೆ, ಇವರ ಹೆಂಡತಿ ಹುಡುಕಲಿಕ್ಕೆ ಬಂದಿದ್ದಾರೆ ಇಲ್ಲಿ. ಇವತ್ತು ಹುಡ್ಕೊಂಡು ಹೋಗೋದೇ ಇಲ್ಲಿಂದ. ಚೇತ ನಾನು ಅದೇ ರೆಡಿ ಆಗಿ ಬಂದಿದ್ದೀವಿ, ಯಾವ್ದಾದ್ರು ಸೆಟ್ ಮಾಡ್ಕೊಂಡು ಹೋಗೋಣ ಅಂತ. ಪಕ್ಕದವ್ರೇನು ಹುಡ್ಕೊಂಡಿರ್ತೀರ? ಸೆಟ್ ಆಗಿದೆ, ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಎಂಗೇಜ್ಮೆಂಟ್ ಇದೆ, ಹಂಗಾಗಿ ಲಾಸ್ಟ್. ಆಮೇಲೆ ಕಡೆ ಮತ್ತೆ ಬರೋಕ್ ಆಗಲ್ಲ ಅಂತ. ಆಮೇಲೆ ಏನಿಲ್ಲ, ಇಲ್ಲಿದಾರ ಅಲ್ಲಿ ಬರ್ತಾರೆ, ಬಿಟ್ ಬರ್ತಾರೆ ಅಷ್ಟೇ. ಇವರು ಅಷ್ಟೇ ಬಿಟ್ ಬರ್ತಾರೆ. ನಾಳ್ದು ನೆಕ್ಸ್ಟ್ ಇಲ್ಲಿದ್ದಾರೆ. ಇಲ್ಲ ಮೇನ್ ಸತೀಶಣ್ಣ. ಸತೀಶಣ್ಣ ಯಾಕೆ ಸತೀಶಣ್ಣ ಲೇಟ್ ಆದ ಇವತ್ತು? ಸ್ವಲ್ಪ ಲೇಟ್ ಆಯ್ತ ಅಂತ, ರಾತ್ರಿ ನಿದ್ದೆ ಮಾಡಿಲ್ವ ಅಂತಲ್ಲ ಪ್ಲಾನ್ ಮಾಡ್ಕೊಂಡು. ಹತ್ತುವರೆ ಯಾವಾಗ? ಹತ್ತುವರೆ ಹತ್ತುವರೆಗೆ ಕಾಲ್ ಮಾಡಿದ್ರು. ಹೌದಾ? ಮಿಸ್ಟೇಕ್ ಯಾರು ವಿಶ್ವಾಸ ಇದ್ದ? ಕೋಆರ್ಡಿನೇಟರ್ ಸರಿ ಇಲ್ಲ, ಒಂದು ಏನ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆಲ್ಲ. ಹಾಯ್ ಸರ್, ನಿಮ್ ಮುಖ ಇವತ್ತೇ ನೋಡ್ತೀರಾ ನಾನು? ಹೌದಾ? ಹೇಗಿದೆ? ಚೆನ್ನಾಗಿದೆ. ಇದು ಸ್ಟಾರ್ಟ್ ಮಾಡಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತೀರಿ? ಹೌದು, ಕಂಪ್ನಿ ಬಗ್ಗೆ, ನಾವು ರಿಸಲ್ಟ್ ಬಗ್ಗೆ ಕೇಳ್ತೀವಿ. ಹೌದಾ ಸರ್? ನೋಡೋಣ ಮತ್ತೆ. ಅದೇ ಏನ್ ಮಾಡ್ತಿದ್ದೀರಿ? ಫುಲ್ ಬ್ಯಾಟಿಂಗ್ ಅಂತಲ್ಲ, ಹೇಗಿದೆ? ಚೆನ್ನಾಗಿದಾ? ಮತ್ತೆ ಬೇಗ ಬಂದ್ರಿ, ತುಂಬಾ ತುಂಬಾ ಬೇಗ ಬಂದ್ರಿ. ಕೆಎಸ್ ಆರ್ ಟಿ ಬಸ್ ಅನ್ನ ಲೋಡ್ ಮಾಡ್ಕೊಂಡು ಬಂದಿದ್ದೀರಿ. ಅದ್ಭುತವಾದ ಬ್ಯಾಟಿಂಗ್ ಇಲ್ಲೂ ಅಲ್ಲೂ, ಇಂಡೋರ್ ಅಲ್ಲೂ ಔಟ್ಡೋರ್ ಅಲ್ಲೂ. ಇವರು ಈಗ ಔಟ್ ಆಗಿದ್ದಾರೆ, ಈಗ ಕ್ಯಾಪ್ಟನ್ ಇಲ್ಲಿದ್ದಾರೆ. ಸರ್ ವೆಜ್ಜ ಸರ್? ಇವತ್ತಾದ್ರೂ ಕೋಳಿ ತಿನ್ನಲ್ಲ. ಒನ್ ಪೀಸ್ ಸರ್? ಸಾಯಂಕಾಲ ಸಾಗರಣ. ಮತ್ತೆ ಏನ್ ಮಾಡ್ತಿದ್ದೀರಿ? ಐಸ್ ಕ್ರೀಮಾ? ಚೆನ್ನಾಗಿದಾ? Oh, my God.
ಹಾಯ್ ಎಲ್ಲ, ಇವತ್ತು ಫುಲ್ ಡೇ ಬಿಸಿ ಇದ್ವಿ, ಯಾಕಂದ್ರೆ ರಿಸಲ್ಟ್ ಚೆನ್ನಾಗಿದೆ, ಹಾಗೆ ಆಕ್ಟಿವಿಟಿ ಎಲ್ಲ ಮಾಡ್ತಾ ಮಾಡ್ತಾ ಬ್ಲಾಗ್ ಮಾಡೋದೇ ಮರ್ತುಬಿಟ್ವಿ. ಸೊ ಈಗ ಮಾಡ್ತಾ ಕೂತ್ರೆ ಎಂಜಾಯ್ಮೆಂಟ್ ತುಂಬ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಮಿಸ್ ಆಯಿತು ನೋಡೋಣ ಆಕ್ಟಿವಿಟೀಸ್ ಎಲ್ಲ. ಇವಾಗ ಗಮ್ಮತ್ ಇರುತ್ತೆ, ಇನ್ನು ಸ್ಟಾರ್ಟ್ ಮಾಡ್ತೇವೆ. ಫ್ರೀ ಆದಾಗೆಲ್ಲ ನಮ್ಮ ಕೆಲಸ ಇದೆ ಅಲ್ಲ ಬ್ಲಾಗ್ ಮಾಡೋದು. ಸೊ ಇವಾಗ ಸ್ವಲ್ಪ ರಿಲೀಫ್ ಆಗಿ ಫ್ರೀ ಆಗಿದ್ದೇವೆ, ಫ್ರೆಶ್ ಅಪ್ ಹಾಕೊಂಡು ಊಟ ಎಲ್ಲ, ನೈಟ್ ಇದೆ ಸ್ವಲ್ಪ ಲೇಟ್ ಇದೆ. ಸೊ ಆರ್ ಸಿ ಬಿ ಮಳೆ ಬಂತಂತ ಆರ್ ಸಿ ಬಿ ಮ್ಯಾಚ್ ಬೇರೆ ಪೋಸ್ಟ್ಪೋನ್ ಆಗಿದೆ. ಈಗ ಅಷ್ಟು ಅಷ್ಟೊತ್ತಿಗೆ ಒಂದು ಗೇಮ್ ಆಡ್ತಿದ್ದಾರಲ್ಲ, ಸೊ ಅದನ್ನು ತೋರಿಸ್ತೇವೆ ನಿಮ್ಗೆ ಎಲ್ಲರಿಗೆ. ಟೀಮ್ ಒನ್ ಮಿಸ್ಟರ್ ಕಿಶನ್ ಸರ್ ಕ್ಯಾಪ್ಟನ್ ಅಲ್ಲಿ ನೋಡಿ ಸ್ಟ್ರಾಟಜಿ ಮಾಡ್ತಿದ್ದಾರೆ. ಟೀಮ್ ಟೂ ಮಿಸ್ಟರ್ ಅಜಿಲ್ ಈಸ್ ಲೀಡಿಂಗ್ ದಿಸ್ ಟೀಮ್, ಸೊ ಇಲ್ಲಿದ್ದಾರೆ. ಸೊ ಹಾಗೆ ಟೀಮ್ ತ್ರೀ, ಸೊ ಈ ಟೀಮನ್ನು ಪ್ರವೀಣ್ ಸರ್ ಅವರು ಲೀಡ್ ಮಾಡ್ತಿದ್ದಾರೆ. ತ್ರೀ ಅವರು ಟೀಮ್ ನೇಮ್ ಕೊಡ್ತಿದ್ದಾರೆ, ಡಿಸ್ಕಷನ್ ಅಲ್ಲಿ ಇದ್ದಾರೆ ನೋಡೋಣ. ನೀವು ಮುಂಬೈ ಫ್ಯಾನ್ಸ್ ಹತ್ರ ಬೇರೆ ಬೆಂಗಳೂರು ಅಂತ ಹೇಳಿದ್ರೆ ಹೇಗೆ ನೀವು? ಸೊ ಇಲ್ಲಿ ಒಂದು ನೇಮ್ ಬಂದಿದೆ ಟೀಮ್ ಕದಂಬ ಅಂತೆ. ಫುಲ್ ಸ್ಟ್ರಾಟಜಿ ಫ್ರೆಂಡ್ ಸರ್ ಹೇಗೆ? ಆಮೇಲೆ ಫುಲ್ ಜೋರಾಗಿದೆ ಇವರದ್ದು ಸ್ಟ್ರಾಟಜಿ, ತುಂಬಾ ಜೋರಾಗಿದೆ ಇವರಿಗೆ. ಕ್ಯಾಪ್ಟನ್ ಸರ್ ಏನ್ ಮಾತಾಡ್ತೀನಿ ನೀವು? ಈಗ 12 ಸ್ಟ್ರಾಟಜಿ ಆಗ್ಬಿಟ್ಟಿದೆ. ಸರ್ ಟೀಮ್ ನೇಮ್ ನಿಮ್ದು? ಟೀಮ್ ನೇಮ್ ಬೋಲ್ಡ್ ಫೈರ್ಸ್ ಅಂತ ಟೀಮ್ ನೇಮ್. ಓಕೆ ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿದೆ ಕಿಶನ್ ಸರ್ ಟೀಮ್, ಫುಲ್ ಸ್ಟ್ರಾಟಜಿ ಸೈಲೆಂಟ್ ಆಗಿ ಏನೋ ಹೇಳ್ತಿದ್ದಾರೆಲ್ಲ, ಕಪ್ ಹೊಡಿತಾರ ಅಂತ ಬೆಂಗಳೂರು ಮ್ಯಾಚ್ ಅಂತ ನಿಂತಿದೆ ಸರ್. ಹಾಗೆ ಕಪ್ ಹೊಡಿಲಿಕ್ಕೆ ಟೀಮ್ ನೇಮ್ ಆಯ್ತು, ಅಲ್ಲಿ ಮಳೆ ಬರ್ತಾ ಉಂಟು, ಇಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಇನ್ನು ರಾಯಲ್ ಚಾಲೆಂಜರ್ಸ್, ಓಕೆ ಆಲ್ ದ ಬೆಸ್ಟ್. ಇಂಗ್ಲಿಷ್ ಒಂದೇ ವರ್ಡ್ ಏನು? ಲಯನ್ ಡೆವಿಲ್ ಆರ್ ಆರ್ ಶಾಟ ಗೋಸ್ಟ್ ಗೋಸ್ಟ್ ಡಾಗ್ 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 ಪಿಕ್ಚರ್ ನಾಯಿ ನಾವು ನೋಡ್ತೀವಿ ಪಿಕ್ಚರ್ ಅಲ್ಲಿ 20 ಸೆಕೆಂಡ್ ನಾಯಿ ಹೆಸರು ಇದೆಯಾ? ಅದರ ನಾಯಿ ಹೆಸರು ಇದೆಯಾ? ನಾಯಿ ಅದರ ಜೊತೆ ಇರುತ್ತಾ? ಹೀರೋ ಜೊತೆ ಇರುತ್ತಾ? ಹೀರೋ ಜೊತೆ ಇರುತ್ತಾ? ಹೀರೋಯಿನ್ ದೇವದಾಸ್. 5 ಸೆಕೆಂಡ್ ಆಶಿಕಿ ಆಶಿಕಿ ಆಶಿಕ್ ಟು ಮಹಾರಾ. ಯಾವುದು ಅನಿಮಲ್? ಅನಿಮಲ್ ಅನುಷ್ಕಾ ಶರ್ಮಾ. ವಿರಾಟ್ ಕೊಹ್ಲಿ ಇಂಡಿಯನ್ ಕ್ಯಾಪ್ಟನ್, ಇಂಡಿಯನ್ ಪ್ಲೇಯರ್, ಇಂಡಿಯನ್ ಬ್ಯಾಟ್ಸ್ಮನ್, ವಿರಾಟ್ ಕೊಹ್ಲಿ ಇಂಡಿಯನ್, ವಿರಾಟ್ ಕೊಹ್ಲಿ ಇಂಡಿಯನ್, ಇಂಡಿಯನ್ ಪ್ಲೇಯರ್ ಪ್ಲೇಯರ್ ವಿರಾಟ್ ಕೊಹ್ಲಿ ಇಂಡಿಯನ್ ದಿಲ್ಲಿ 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 ವಿರಾಟ್ ಕೊಹ್ಲಿ ಚಾಂಪಿಯನ್, ವಿರಾಟ್ ಕೊಹ್ಲಿ ಚಾಂಪಿಯನ್, ವಿರಾಟ್ ಕೊಹ್ಲಿ ಕ್ಯಾಪ್ಟನ್, ವಿರಾಟ್ ಕೊಹ್ಲಿ ಒಟದ್ದ ರಾತ್ ಕೇ ಏಕ್ ಬಜೆ ಡಾಕ್ವಾ ಪಿ ಕೆ ಆ ರಾ ಹೇ ಪೂರಾ ಟೈಟ್ ಬಂದಾ ಹೇ ನೀ ದಿಖ ರೇ ಇದರ
ನೈ ಹಮ್ ಸೆಲ್ಫಿ ಕ್ಯಾಮ್ರಾ ಮೇರಿ ಮಧುಮಗ ಗಾಳಿ ಹಾಕ್ತಿದ್ದಾರೆ ಬಲೂನಿಗೆ. ಎಷ್ಟು ಪವರ್ ಇದೆ ಚೆಕ್ ಮಾಡ್ತಾರೆ. ಹಾ ಎಷ್ಟು ದಮ್ ಇದೆ ನೋಡ್ತಿದ್ದಾರೆ, ಲಂಗ್ಸ್ ಎಲ್ಲ ಎಷ್ಟು ಎನರ್ಜೆಟಿಕ್ ಆಗಿದೆ ಅಂತ. ಅದರ ಪಕ್ಕದಲ್ಲಿ ನಮ್ಮ ಇಲ್ಲೊಬ್ಬರಿದ್ದಾರೆ, ತುಂಬ ದೊಡ್ಡದು ಮಾಡಿದ್ದಾರೆ ಅವ್ರದ್ದು ಬಲೂನನ್ನು. ಅಲ್ಲಿ 1 month ಆನಿವರ್ಸರಿ ಬೇಬಿ ಇದ್ದಾನೆ ಒಬ್ಬ ಮದುವೆ ಕಂಡು ನೋಡಿ ಹುತ್ತಿದ್ದಾನೆ. ಬಟ್ ಇಲ್ಲೊಬ್ಬ ಪ್ರೋ ಇದ್ದಾರೆ, ನೆಕ್ಸ್ಟ್ ಅಪ್ಕಮಿಂಗ್ ಮದುಮಗ ಎಂಗೇಜ್ಮೆಂಟ್ ಎಲ್ಲ ಆಗಿದೆ ಅಂತ ಇವ್ರದ್ದು. ಇನ್ ಮದುವೆ ಮಾತ್ರ ಬಾಕಿ ಅಂತೆ. ಇಲ್ಲ ಎಂಗೇಜ್ಮೆಂಟ್ ಆಗಿದಂತೆ. ಸೈಜ್ ಸಿಕ್ತಿರ್ಬೋದು ಮಾತ್ರ ಬಲೂನ್ ಸೈಜ್ ದೊಡ್ಡದಾಗುತ್ತೆ ಈಗ. ಶಿಶಿರವ್ರೆ ಇನ್ ಸ್ವಲ್ಪ ದೊಡ್ಡದಾಗ್ಬೇಕು, ಅದು ಚಿಕ್ಕದಾಯ್ತು ದೊಡ್ಡದಾಗ್ಬೇಕ್ರಿ. ಸರ್ ಓಕೆ, ಮತ್ತೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನಿನ್ನೆದು ನಿನ್ನೆದು ಡೇ ಸ್ಪೆಂಡ್? ಏ ವೆರಿ ಗುಡ್, ಆಲ್ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿವೆ. ನಿನ್ನೆ ಆಕ್ಟಿವಿಟಿ ಮಾಡಿದ್ವಿ, ಅದೇ ಆಕ್ಟಿವಿಟೀಸ್ ಬಿಸಿ ಆಗಿ ಮಿಡ್ಲ್ ಆಫ್ ದಿ ಏನ್ ಮಾಡಿಲ್ಲ, ಏನು ವಿಡಿಯೋನೇ ಮಾಡಿಲ್ಲ. ಇವತ್ತೆಲ್ಲ ಕವರ್ ಮಾಡಬೇಕು, ಇವತ್ತೆಲ್ಲ ಆಕ್ಟಿವಿಟೀಸ್ ಯಾವುದು ಬಿಡಬಾರ್ದು ಇವತ್ತು. ಅದೇ ಇಲ್ಲಿ ಮೋಯಿನ್ ಇದ್ದಾರೆ, ಮೋಯಿನಿ ಮೋಯಿನ್ ಅವ್ರೆ ಮತ್ತೆ ಹೇಳಿ, ನೀವು ಕೇಳಿ ನಾವು ಹೇಳ್ತೀವಿ. ನೀವು ಹೇಳಿ ನಿನ್ನೆದು. ನೆನ್ನೆದು ಎಲ್ಲ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿತ್ತು, ಬಟ್ ಮಳೆ ಬಂತು, ನೈಟ್ ಸ್ವಲ್ಪ ನಿದ್ದೆ. ಏನೆಲ್ಲ ಮಾಡಿದ್ರಿ ಆಕ್ಟಿವಿಟೀಸ್? ಮಳೆ ಬಂತು, ಮಳೆ ಬರಲಿಲ್ಲ ಅಂತಂದ್ರೆ ಟೆಂಟ್ ಅಲ್ಲಿ ಇನ್ನೂ ಚೆನ್ನಾಗಿರ್ತಿತ್ತು. ಸ್ವಲ್ಪ ಫುಲ್ ಸೆಕೆಗೆ ಎಲ್ಲ ನಿದ್ದೆ ಮಾಡಕ್ಕಾಗಿ ಹೇಗಿರುತ್ತೆ ಅಂತ ಇನ್ನು ಯಾವ್ದು ಗೇಮ್ ಅಂತ ಕನ್ಫರ್ಮ್ ಆಗಿಲ್ಲ ಇನ್ನು. ಕನ್ಫರ್ಮ್ ಮಾಡ್ಬರ್ತೇನೆ. ಗುಡ್ ಮಾರ್ನಿಂಗ್ ಸಿಟಿ, ಗುಡ್ ಮಾರ್ನಿಂಗ್ ರಾಯಲ್ ಚಾಲೆಂಜರ್ಸ್ ನೆಲಮಂಗಲ ಟೀಮ್ ಮೆಂಬರ್ಸ್. ಓಕೆ ಸೂಪರ್. ಸೊ ಗೋಲ್ಡ್ ಫೈರ್ಸ್, ಗೋಲ್ಡ್ ಫೈರ್ಸ್. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಬರ್ತಾರೆ ಟೀಮ್ ಆಕ್ಟಿವಿಟಿ. ಸೊ ನಿಮ್ಮ ಟೀಮ್ ಎಲ್ಲಾ ಮೆಂಬರ್ಸ್ ಕೂಡ ಬೇಕು, ಬೇಗ ಬೇಗ. ಇಂಪ್ಯಾಕ್ಟ್ ಪ್ಲೇಯರ್ ಇಲ್ಲ ಎಕ್ಸ್ಟ್ರಾ ನಿಮ್ಮ ಹತ್ರ. ಓಕೆ ಟೀಮ್ ಕರಮ ಇವತ್ತು ಹೊಡಿತಾರ ಅಂತ ಕಪ್ಪು ನಿನ್ನೆ ಮಿಸ್ ಆಗಿದೆ. ಗೇಮ್ಸ್ ಒಂದು ಇಷ್ಟೇ. ಸೊ ವಾಟರ್ ನ ಪಾಸ್ ಮಾಡಿಕೊಂಡು ಅಲ್ಲಿ ಲಾಸ್ಟ್ಗೆ ನಿಮ್ಗೆ ಬಾಲ್ಸ್ ಕಾಣ್ತಿದೆ ಅಲ್ವಾ, ಅದನ್ನ ಫಿಲ್ ಮಾಡಿದ ತಕ್ಷಣ ಬಾಲ್ ಮೇಲೆ ಬರುತ್ತೆ. ಓಕೆ ಅದನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರು ನೀರ್ ಹಾಕ್ತಾರೆ, ಸೊ ಅವ್ರಿಗೆ ಬಾಲ್ ಮೇಲೆ ಬರುತ್ತಲ್ವಾ, ಸೊ ಅವನು ಉಫ್ ಮಾಡಿ ಇನ್ನೊಂದು ಗ್ಲಾಸ್ ಇದೆ, ಸೊ ಅದಕ್ಕೆ ಪಾಸ್ ಮಾಡ್ಬೇಕು. ಸೊ ಸೇಮ್ ಪ್ರೊಸೀಜರ್, ಮತ್ತೆ ವಾಟರ್ ಫಿಲ್ ಮಾಡ್ಬೇಕು, ಮತ್ತೆ ಅದನ್ನ ಫಿಲ್ ಬಾಲ್ ಮೇಲೆ ಬರುತ್ತೆ, ಮತ್ತೆ ಅದನ್ನ ಏರ್ ಮುಖಾಂತರ ಇನ್ನೊಂದಕ್ಕೆ ಪಾಸ್ ಮಾಡ್ಬೇಕು ಸೇಮ್ ಲಾಸ್ಟ್ಗೆ. ಸೊ ಯಾರ್ದು ಲಾಸ್ಟ್ ಇಲ್ಲ ಸರ್, ಟೀಮ್ ಎಲ್ಲ ನಿಂತ್ಕೊಳ್ತಾರೆ, ಸೊ ಎಲ್ಲರಿಗೂ ಒಂದೊಂದು ಕೈಯಲ್ಲಿ ಗ್ಲಾಸ್ ಇರುತ್ತೆ, ಸೊ ಅವರೆಲ್ಲ ಗ್ಲಾಸ್ ನ ಪಾಸ್ ಮಾಡ್ತಾ ಹೋಗ್ಬೇಕು, ವಾಟರ್ ಪಾಸ್ ಮಾಡ್ತಾ ಹೋಗ್ಬೇಕು. ಸೊ ಪಾಸ್ ಮಾಡಿ ಅಲ್ಲಿರೋ ದೊಡ್ಡ ಗ್ಲಾಸ್ ಇದೆಯಲ್ಲ, ಸೊ ಅದಕ್ಕೆ ವಾಟರ್ ನ ಫಿಲ್ ಮಾಡ್ಬೇಕು. ಗೇಮ್ ಸ್ಟ್ರಾಟಜಿ ಫುಲ್ ಜೋರಾಗಿದೆ, ಸೊ ಅಲ್ಲಿಂದ ಇಲ್ಲಿಗೆ ತಂದು ನೀರ್ ಫಿಲ್ ಮಾಡ್ಬೇಕು ಎಲ್ಲಾರು. ನೋಡೋಣ ಯಾರು ಫಸ್ಟ್ ಆಗ್ತದೆ ಅಂತ. ವೆರಿ ಗುಡ್ ವೆರಿ ಗುಡ್. ಕಮಾನ್ ಅಕ್ಕ ಲೆಂತ್ ಲೆಂತ್ ದೀವನದಲ್ಲಿ ಇರ್ತೈತೆ ಇಷ್ಟ ಫಸ್ಟ್ ಮುಟ್ಟೋಟ್ ಇತ್ತು ನಕಲಿತ್ತೆ ಲೆಂತ ಒಂದು ಹತ್ತಿ.
ಲಗ್ ಲಗ್ ಶಿಲಕ್ ಅವರ ಶಿಲಕ್ ಲಗ್ ಲಗ್ ಅದ್ರ ಮೇಲೆ ಯಾರು ನಿಲ್ತಾರ ಅವರು ಸ್ಟಾಪಿಲ್ಲ ಸ್ಟಾಪಿಲ್ಲ ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಆರ್ ಆರ್ ರಿಟ್ರೀಟ್ನಲ್ಲಿ ಎರಡನೇ ದಿನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಿನ್ನೆ ಏನು ಮಾಡಿದ್ವಿ, ಆ ವಿಡಿಯೋದಲ್ಲಿ ನಾವು ಫುಲ್ ರೆಸಾರ್ಟ್ ತೋರಿಸ್ಲಿಕ್ಕೆ ಆಗಿರಲಿಲ್ಲ. ಸೊ ಇವತ್ತೊಂದು ಶಾರ್ಟ್ ವ್ಯೂ ನೋಡೋಣ ರೆಸಾರ್ಟ್ ಹೆಂಗಿದೆ ಏನು ಅಂತ. ಇವತ್ತೊಂದು ಜಸ್ಟ್ ಒಂದು ಥಾಟ್ ತೋರಿಸ್ಕೊಂಡು ಕರ್ಕೊಂಡು ಬರ್ತೀವಿ. ದಿಸ್ ಇಸ್ ದ ಗೈಡ್ಲೈನ್ ವಾಟ್ ವಿ ಹ್ಯಾವ್. ನಾವು ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಬಂದು ಇಲ್ಲಿ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಅರೇಂಜ್ ಆಗಿದೆ. ಸೊ ಹೋಗ್ತಿದ್ದಂಗೆ ರೈಟ್ ಸೈಡಲ್ಲಿ, ಆ್ಯಂಡ್ ದೆನ್ ಕಿಡ್ಸ್ ಪ್ಲೇ ಏರಿಯಾ ಇದೆ ಇಲ್ಲೇ ನಿಯರ್ ಬೈ, ದೆನ್ ಕಾನ್ಫರೆನ್ಸ್ ಹಾಲ್ ಇದೆ, ಆ್ಯಂಡ್ ರೆಸ್ಟೋರೆಂಟ್, ಸುಮಿಸ್ ಡ್ಯಾನ್ಸು ಮತ್ತು ಕ್ಯಾಂಪ್ ಟೆಂಟ್ಸ್ ಎಲ್ಲ ಅರೇಂಜ್ ಆಗಿದೆ. ನಾವು ಇವತ್ತು ನಿನ್ನೆ ಸ್ಟೇ ಮಾಡಿದ್ದು ಅಲ್ಲೆಲ್ಲ ಅರೇಂಜ್ ಆಗಿದೆ. ಸೊ ಆ್ಯಂಡ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ನಮ್ಮ ಕಾರ್ನರಲ್ಲಿದೆ, ಈಗ ಮುಂದೆ ನೋಡ್ತಾ ಹೋಗೋಣ. ವೆಲ್ಕಮ್ ಟು ದ ಕಿಡ್ಸ್ ಸೆಕ್ಷನ್. ಇದು ಕಿಡ್ಸ್ ಪ್ಲೇ ರೂಮ್ ಆ್ಯಕ್ಚುಲಿ ಏರಿಯಾ. ಸೊ ಈ ಏರಿಯಾದಲ್ಲಿ ಕಿಡ್ಸ್ ಬರ್ತಾರೆ ಮಕ್ಕಳನ್ನೆಲ್ಲ ಯಾರು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಪೂಲಿಗೆ ಏ ಮೈ ಏನ್ ಮಾಡ್ತಿದ್ದೀರಿ ಇಲ್ಲಿ? ಬ್ಯಾಕ್ ಸ್ವಿಮ್ಮಿಂಗ್ ಅಲ್ಲೋಡಿ, ಏನೋ ಮಾಡ್ತಿದ್ದಾರೆ. ಪ್ರಶಾಂತ ಏ ಯಾರು ಮಾರಲ್ಲಿ ಆನೇನ್ ಬಿಟ್ಟದ್ ನೀರಾಡಲ್ಲಿ? ಅಲ್ಲೋಡಿ ನೀರಾಣೆ ಅಲ್ಲಿದೆ, ನೀರಾಣೆ ಬರ್ತಾ ಇದೆ ಈ ಕಡೆ. ಓಕೆ ಸರಿ, ಇದು ಪೂಲು. ಸೊ ಈ ಪೂಲ್ ಫ್ರಂಟಲ್ಲಿ ನಿಮಗೆ ಬೇಕಾದ ರೂಮ್ಸ್ ಎಲ್ಲ ಇದೆ, ಫೆಸಿಲಿಟೀಸ್ ಸ್ವಲ್ಪ ಕಾಸ್ಟ್ಲಿ ಆಗಿರ್ಬೇಕು, ಮೋಸ್ಟ್ ಇರಬೇಕು. ನಮ್ಮ ಪಾರ್ಟಿ ಏರಿಯಾ ಆ್ಯಕ್ಚುಲಿ, ಇಲ್ಲಿ ನಾವು ಪಾರ್ಟಿ ಅರೇಂಜ್ ಮಾಡಿ. ಈಗ ನಾವು ರೆಸ್ಟೋರೆಂಟ್ ಒಳಗಡೆ ವಿಸಿಟ್ ಮಾಡೋಣ. ಸೊ ರೆಸ್ಟೋರೆಂಟ್ ನಿಮಗೆ ಫುಡ್ ಎಲ್ಲ ರಿಸಲ್ಟ್ ಇದ್ದು ಬಜೆಟ್ ಎಲ್ಲ ಬರುತ್ತೆ. ಸೊ ನೋಡ್ಬೋದು ನೀವು. ಸೊ ಚೆನ್ನಾಗಿದೆ ಇಲ್ಲಿ ಫುಡ್ ಎಲ್ಲ. ಟೆಂಟ್
ಮಸ್ಕಿಟೋಗೆಲ್ಲ ಒಳ್ಳೆ ಸ್ಮೋಕ್ ಎಲ್ಲ ಇಟ್ಟು ಮಾಡಿ ಮಸ್ಕಿಟೋ ಅವಾಯ್ಡ್ ಮಾಡಿದ್ರು, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಮತ್ತು ಒಂದೇ ಒಂದು ಪ್ರಾಬ್ಲಮ್ ಅಂದರೆ ನೈಟ್ ಮಳೆ ಎಲ್ಲ ಬಂದರೆ ಒಳಗೆ ಫುಲ್ ಸೆಕೆ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಮಳೆ ಬಂದರೆ ಬರೋಗಿಲ್ಲ ಅಂತ ನೈಟ್ ಓಪನ್ ಮಾಡಿ ಮಲಗಿದ್ವಿ. Hi, how was the experience about tent? Tent stay now first time ಇದು ಪ್ಲ್ಯಾನ್ ಮಾಡಿದ್ದು. ಏನಾಗಿತ್ತು ಅಂದರೆ ಮಳೆ ಇದ್ದು ಕೂಡ ಒಳಗಡೆ ಫುಲ್ ಹೀಟ್ ಇತ್ತು, ಅದಕ್ಕೆ ನೈಟ್ ಕೂಡ ಫುಲ್ ಎಕ್ಸ್ಪ್ಲೋರ್ ಮಾಡೋಕ್ಕಾಯ್ತು ಹೊರಗಡೆ ಹೋಗಿ ಎಲ್ಲ ತಿರುಗಾಡಿ. ಬಟ್ ಮೆಮೊರಬಲ್, ಸ್ವಲ್ಪ ಕಷ್ಟ ಇರೋದ್ರಿಂದ ಮರ್ತೋಗಲ್ಲ. ಇಟ್ ವಿಲ್ ಬಿ ಆಲ್ ಟೈಮ್ ಮೆಮರಿ. ಮತ್ತೆ ಹೇಗಿದೆ ರೆಸಾರ್ಟ್? ಹೇಗಿದೆ ರೆಸಾರ್ಟ್? ಸಖತ್ತಾಗಿದೆ, ಹೊಸದು ಮತ್ತೆ ತುಂಬಾ ಎಕ್ಸ್ಪ್ಲೋರ್ ಮಾಡೋಕ್ಕಿದೆ. ಒಂದಿನಲ್ಲಿ ಮುಗಿಯಲ್ಲ, ಟೂ ಡೇ ಪ್ಲಾನ್ ಮಾಡಿದ್ರೆ ಒಳ್ಳೇದೆ. ಅದೇ ನಾವು ಆಕ್ಟಿವಿಟಿ ಮಾಡಿ ಪ್ಲಾನ್ ಮಾಡಿದ್ರೆ ಆಗ ಸ್ವಲ್ಪ ಟೂ ಡೇಸ್ ಬೇಕೇ ಆಗುತ್ತೆ. ನಮ್ದು ಆಕ್ಟಿವಿಟಿನೂ ಸಖತ್ತಾಗಿತ್ತು, ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ಇಲ್ಲೇ ಇರೋದು. ಸೊ ಕಾರ್ನರ್ ಆಫ್ ದ ರೆಸಾರ್ಟ್ ಬಂದಾಯಿತು, ಅಡ್ವೆಂಚರ್ ಆಕ್ಟಿವಿಟಿ ಎಲ್ಲ ಸಿಗುತ್ತೆ. ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗ್ತಿದೆ. ಶಶಿ ಅವರು ಔಟ್ ಆಗಿದ್ದ ಅವರೇ ಇಲ್ಲಿ ಶಶಿ ರಿಪ್ಲೇಸ್ಮೆಂಟ್ ಸತೋಷ್. ಔಟ್.